हाय हेलो नमस्ते हेंगदिरि एल्लरू सो इवत्तिन ई वीडियोदल्लि नावु एनु तिळ्कोळ्ळक्के होरटिद्दीवि अंतंद्रे उरुळुवंतह कल्लुगळु सो इवुगळन्नु नीवु केळिदाग नीवु आग्ले ओंदु वीडियो माडिद्रि अल्वा मेडम अंत केळबहुदु सो इदर बग्गे ईगाग्ले ओंदु माडिदिनि बट ई ओंदु स्थळद बग्गे अल्ल बेरे ओंदु स्थळद बग्गे माडिदिनि अदर लिंक अन्नु कूड केळगे कोट्टिर्तीनि सो नोडबहुदु नीवु आ तरद कल्लुगळु अल्ल अवु अंद्रे बेळितवे ऐ मीन मळेय नीरु बिद्द तक्षण अवेनाग्तवे नीरिगे अवु बेळितवे इन्नु ದೊಡ್ಡದಾಗಿ ಹೋಗ್ತವೆ ಸ್ವಲ್ಪ ಕಲ್ಲು ಚೂರು ಬಿದ್ದರೂ ಕೂಡ ಅದಿನ್ನು ಬೆಳಿತಾ ಹೋಗುತ್ತೆ ಬಟ್ ಈ ಕಲ್ಲು ಆ ತರ ಅಲ್ಲ ಈ ಒಂದು ಸ್ಥಳ ಇರುವಂತದ್ದು ನಮ್ಮ ದೇಶದಲ್ಲಿ ಅಲ್ಲ ಹೊರದೇಶದಲ್ಲಿ ಸೋ ಇದು ಏನು ಏನು ಕಥೆ ಇದರದು ಎಲ್ಲವನ್ನೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಇದೀವಿ ಸೋ ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಟರೆಸ್ಟಿಂಗ್ ಆಗಿದೆ ನಿಗೂಢವಾಗಿದೆ ವಿಸ್ಮಯವಾಗಿದೆ ಸೋ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ फुल वीडियो नोडी इष्ट आगे आगुत्ते सो इष्ट आद्रे ओंदु लाइक माडी मोटिवेशन तर फील कूड आगुत्ते सो लेट माडोद बेड लेट्स गो टू द वीडियो ಹೌದು ಈ ಕಲ್ಲುಗಳು ನಮ್ಮ ದೇಶದವು ಅಲ್ಲ ಸೋ ಈ ಕಲ್ಲುಗಳು ಎಲ್ಲಿದಾವೆ ಅಂತಂದ್ರೆ ಅಮೆರಿಕದ ಕ್ಯಾಲಿಫೋರ್ನಿಯಾದ ಒಂದು ನ್ಯಾಷನಲ್ ಪಾರ್ಕ್ ನಲ್ಲಿ ಈ ಒಂದು ಕಲ್ಲುಗಳು ಇದಾವೆ ಸೋ ಪಾರ್ಕ್ ಅಂದ ತಕ್ಷಣ ಎಲ್ಲರಿಗೂ ಕೂಡ ಏನು ಬರುತ್ತೆ ಅಂದ್ರೆ ಪರಿಸರ ಚೆನ್ನಾಗಿರುತ್ತೆ ಗಿಡ ಮರ ಹೂ ಎಲ್ಲವೂ ಕೂಡ ಇರ್ತವೆ ಅಂತ ಅನ್ಕೊಳ್ತೀವಿ ಬಟ್ ಇದು ಗಿಡ ಮರ ಹೂ ಎಲ್ಲ ಇರುವಂತ ಒಂದು ಸ್ಥಳ ಅಲ್ಲ ಇಲ್ಲಿ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿದೆ ಒಂದು ಸಣ್ಣ ಹುಲ್ಲು ಕಡ್ಡಿ ಕೂಡ ಬೆಳೆಯೋದಿಲ್ಲ ಇಲ್ಲಿ सो आर मरुभूमि तरने स्थल निम्गे कांतिरबहुदु तुम्बने सुंदरवागि सौंदर्य तुम्बिद स्थल अष्टे निगूढते कूड़ा ತುಂಬಿದೆ ಇಲ್ಲಿರುವಂತ ಕಲ್ಲುಗಳು ಕೆಲವೊಂದು ಕಲ್ಲುಗಳು ಮಾತ್ರ ಎಲ್ಲ ಕಲ್ಲುಗಳು ಅಲ್ಲ ಕೆಲವೊಂದು ಕಲ್ಲುಗಳು ಮಾತ್ರ ಉರುಳುಕೊಂಡು ಹೋಗ್ತವೆ ಇವುಗಳನ್ನು ನೋಡಿದ್ರೆ ಇವೆಂಗ ಉರುಳುಕೊಂಡು ಬರ್ತವೆ ಅಂತ ಅನ್ಕೊಳ್ಳಬಹುದು ಯಾಕಂದ್ರೆ ಇವು ರೌಂಡ್ ಶೇಪ್ ನಲ್ಲಿ ಇಲ್ಲ ಯಾವ ತರ ಬಾಕ್ಸ್ ತರ ಇದಾವೆ ಇವು ಸೋ ಇವು ಯಾವ ತರ ಉರುಳುಕೊಂಡು ಬರ್ತವೆ ಜಾರ್ಕೊಂಡು ಬರಬಹುದೇನೋ ಅಂತ ಅನ್ಕೊಳ್ಳಬಹುದು ಬಟ್ ಇವು ಜಾರ್ಕೊಂಡು ಬರಲ್ಲ ಉರುಳುಕೊಂಡು ಬರ್ತವೆ ಸೋ ಈ ಹಿಂದೆ ಕೂಡ ಇದರ ಬಗ್ಗೆ ತುಂಬಾ ಸಂಶೋಧನೆಗಳು ಕೂಡ ನಡೆದಿದವೆ ರಿಸರ್ಚ್ ಮಾಡಿದರೆ ಏನಾಗ್ತಿದೆ ಏನಕ್ಕೆ ಅಂತ ಎಲ್ಲವನ್ನ ಕೂಡ ರಿಸರ್ಚ್ ಮಾಡಿದರೆ ಸೋ 2013 ರಲ್ಲಿ ಇದರ ಮೇಲೆ ರಿಸರ್ಚ್ ಮಾಡಬೇಕಂತ ಕೆಲವಷ್ಟು ಜನ ಹೋಗಿದ್ದಾರೆ ಹೋಗಿ ಏನು ಮಾಡಿದ್ದಾರೆ ಅಂದ್ರೆ ಆ ಕಲ್ಲುಗಳಿಗೆ ಜಿಪಿಎಸ್ ಅನ್ನು ಟ್ರ್ಯಾಕ್ ಮಾಡಿ ಮತ್ತು ಅದಕ್ಕೆ ಕ್ಯಾಮೆರಾವನ್ನ ಸೆಟ್ ಮಾಡಿ ಬಿಟ್ಟಿದ್ದಾರೆ ಐ ಮೀನ್ ಹೆಂಗ್ ಉರುಳ್ಕೊಂಡು ಹೋಗುತ್ತೆ ಯಾವದರಿಂದ ಉರುಳ್ಕೊಂಡು ಹೋಗುತ್ತೆ ಏನಾಗುತ್ತೆ ಅಂತ ನೋಡಿದ್ದಾರೆ ಬಟ್ ಅವರಿಗೆ ಏನ್ ಎಲ್ಲ ಸಂಶೋಧನೆ ಮುಗಿದ ಮೇಲೆ ಗೊತ್ತಾಗಿರೋದು ಏನಂದ್ರೆ ಇವು ಚಳಿಗಾಲದಲ್ಲಿ ಮಾತ್ರ ಉರುಳ್ಕೊಂಡು ಹೋಗ್ತವೆ ಅದು ಕೂಡ ಚಳಿಗಾಲದಲ್ಲಿ ಆ ಎಲ್ಲ ನೆಲ ಕೂಡ ನೈಸ್ ಆಗಿಬಿಟ್ಟಿರುತ್ತೆ ಅಲ್ವಾ ಸೋ ಅದಕ್ಕೋಸ್ಕರನೇ ಅವು ಉರುಳ್ಕೊಂಡು ಹೋಗ್ತವೆ ಅಂತ ಹೇಳ್ತಿದ್ದಾರೆ ಬಟ್ ಚಳಿಗಾಲದಲ್ಲಿ ಆಗೋದಾದ್ರೆ ಅವು ಉರುಳ್ಕೊಂಡು ಹೋಗೋದಿಲ್ಲ ಜಾರ್ಕೊಂಡು ಒಂದೇ ಸೈಡ್ ನಲ್ಲಿ ಹೋಗ್ತವೆ ಬಟ್ ಇವು ಒಂದೇ ಸೈಡ್ ನಲ್ಲಿ ಜಾರ್ಕೊಂಡು ಹೋಗೋದಿಲ್ಲ ಇವು ಉರುಳ್ಕೊಂಡು ಹೋಗ್ತವೆ ಅಂತ ನೆಕ್ಸ್ಟ್ ನೆಕ್ಸ್ಟ್ ಆದ್ಮೇಲೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಆನ್ಸರ್ ಗೊತ್ತಾಗಲಿಲ್ಲ ಬಟ್ ಅವರ ಪ್ರಕಾರ ಮಾತ್ರ ಇವು ಚಳಿಗಾಲದಲ್ಲಿ ಮಾತ್ರ ಅಂತ ಅವರು ಹೇಳ್ತಾ ಇದ್ದಾರೆ ಬಟ್ ನಿಜವಾದ ಕಾರಣಗಳು ಇವತ್ತಿನವರೆಗೂ ಕೂಡ ಅದರ ಬಗ್ಗೆ ಸಂಶೋಧನೆ ಮಾಡಿದ್ರೂ ಕೂಡ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವು ನೋಡಿ ಎಷ್ಟೊಂದು ದೊಡ್ಡದಾಗಿದವೆ ಕಲ್ಲುಗಳು ಮಿನಿಮಮ್ 300 ರಿಂದ 400 ಕೆಜಿ ಇರ್ತವಂತೆ ಒಂದೊಂದು ಕಲ್ಲುಗಳು ಅಲ್ಲಿ ಎಲ್ಲಾ ಕಲ್ಲುಗಳು ಕೂಡ ಆ ತರ ಉಳ್ಳಿಕೊಂಡು ಹೋಗೋಕೆ ಆಗೋದಿಲ್ಲ ಕೆಲವೊಂದು ಕಲ್ಲುಗಳು ಮಾತ್ರ ಉಳ್ಳಿಕೊಂಡು ಹೋಗ್ತಾ ಇದ್ದಾವೆ ಮತ್ತೆ ಅವರು ಹೇಳೋ ಪ್ರಕಾರ ಜಾರ್ಕೊಂಡು ಹೋದ್ರೆ ಒಂದೇ ನೀಟಾಗಿ ಹೋಗಬೇಕಾಗುತ್ತೆ ಬಟ್ ಈ ಕಲ್ಲುಗಳು ಹೆಂಗೆ ಅಂದ್ರೆ 90 ಡಿಗ್ರಿ ತಮ್ಮ ದಿಕ್ಕನ್ನ ಬದಲಾಯಿಸಿಕೊಂಡು ಹೋಗ್ತವೆ ಸೋ ದಿಕ್ಕನ್ನ ಬದಲಾಯಿಸುದಿರಲಿ ಹಿಂದೆ ತಿರುಗಿ ಕೂಡ ಹೋಗ್ತವೆ ಐ ಮೀನ್ ಬಂದು ಮತ್ತೆ ಹಿಂದೆ ತಿರುಗಿ ಅದೇ ದಾರಿಯಲ್ಲಿ ಮತ್ತೆ ವಾಪಸ್ ಕೂಡ ಹೋಗ್ತವೆ ಸೋ ಇದರ ರಹಸ್ಯ ಏನು ಅಂತ ಇವತ್ತಿನವರೆಗೂ ಗೊತ್ತಿಲ್ಲ ಅದೇ ವರ್ಷ 2013 ರಲ್ಲಿ ಸ್ವಲ್ಪ ದಿನಗಳ ನಂತರ ಎಲ್ಲವೂ ಅಷ್ಟು ದಿನದವರೆಗೂ ಕೂಡ ಹೋಗಿ ಮುಂದೆ ಹೋಗ್ತಾ ಇದ್ವು ಬಟ್ ಆಮೇಲೆ ಸ್ವಲ್ಪ ಕಲ್ಲುಗಳು ಮುಂದೆ ಹೋಗ್ತಾ ಹೋಗ್ತಾ ಮಾಯ ಆಗಲಿಕ್ಕೆ ಕೂಡ ಸ್ಟಾರ್ಟ್ ಆದ್ವು ಸೋ ಇದು ಇನ್ನೂ ಹೆಚ್ಚು ವಿಶೇಷವಾಯಿತು ಅಂತ ಕೂಡ ಅಲ್ಲಿನ ಜನ ಆಗಿರಬಹುದು ಅಥವಾ ಸಂಶೋಧನೆ ಮಾಡಿರೋದಾಗಿರಬಹುದು ಅದರಿಂದ ಕೂಡ ಗೊತ್ತಾಗ್ತಾ ಇದೆ ಸೋ ಇವತ್ತಿನವರೆಗೂ ಕೂಡ ಅದನ್ನ ಭೇದಿಸಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಆಗ್ತಾ ಇಲ್ಲ ಅವು ಕಲ್ಲನ್ನ ನೋಡಿ ಯಾವ ತರ ಬಾಕ್ಸ್ ಟೈಪ್ ಇದಾವೆ ಯಾವಾದರೂ ಒಂದು ಬಾಕ್ಸ್ ಟೈಪ್ ಇರೋ ಕಲ್ಲನ್ನ ಇಸ್ತ್ರೆ ಅದು ಉರುಳ್ಕೊಂಡು ಉರುಳ್ಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತಾ ಅದು ಕೂಡ ಅಷ್ಟೊಂದು ದೊಡ್ಡ ಕಲ್ಲುಗಳು 300 400 ಕೆಜಿ ಇರುವಂತ ಕಲ್ಲುಗಳು ಉರುಳ್ಕೊಂಡು ಹೋಗಕ್ಕಾಗುತ್ತಾ ಇನ್ನು ಗಾಳಿ ಬಂದ್ರೆ ಹೋಗಬಹುದಲ್ಲ ಅಂತ ಅನ್ಕೊಳ್ಳಬಹುದು ಗಾಳಿ ಬಂದ್ರೆ ಚಿಕ್ಕ ಕಲ್ಲಾದರೂ ಹೋಗಬಹುದು ಬಟ್ ಅಷ್ಟು ದೊಡ್ಡ ಕಲ್ಲು ಅದು ಯಾವ ತರ ಹೋಗುತ್ತೆ ಎಲ್ಲಿ ಹೋಗುತ್ತೆ ಹೆಂಗ ಹೋಗುತ್ತೆ ಅಂತ ಒಂದು ಮನಸು ಎಲ್ಲರಿಗೂ ಕೂಡ ಬಂದೇ ಬರುತ್ತೆ ಸೋ ಇಷ್ಟು ದೊಡ್ಡದಾಗಿರುವಂತ ಕಲ್ಲುಗಳು ಇದರ ವಿಸ್ಮಯ ಏನು ಅಂತ ಇವತ್ತಿನವರೆಗೂ ಕೂಡ ಯಾರು ಕೂಡ ಕಂಡುಹಿಡಿಯಲಿಕ್ಕೆ ಸಾಧ್ಯನೇ ಆಗಿಲ್ಲ ನಾವು ಅನ್ಕೊಳ್ತೀವಿ ಕಲ್ಲಿಗೆ ಜೀವ ಇರೋದಿಲ್ಲ ಯಾರಾದರೂ ಏನಾದರೂ ಕೆಟ್ಟದಾಗಿ ಮಾತಾಡಿದಾಗ ಅಥವಾ ಏನಾದರೂ ಮನಸನ್ನ ನೋವು ಮಾಡಿದಾಗ ಹೇಳ್ತಾ ಇರ್ತೀವಿ ಆ ಕಲ್ಲಿನಂತ ಮನಸು ನಿಂದು ಕರಗೋದಿಲ್ಲ ನಿಮಗೆ ಜೀವ ಇಲ್ಲ ಅಂತ ಹೇಳ್ತಾ ಇರ್ತೀವಿ ಬಟ್ ಕಲ್ಲುಗಳಿಗೂ ಕೂಡ ಜೀವ ಇರುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ ತಿಳ್ಕೊಳ್ಳಬಹುದಾಗಿದೆ ಯಾಕೆಂದ್ರೆ
ಕಲ್ಲುಗಳಿಗೆ ಜೀವ ಇದ್ದರೆ ಮಾತ್ರ ಈ ತರ ವರ್ತನೆ ಮಾಡಲಿಕ್ಕೆ ಸಾಧ್ಯ ನೋಡಿ ಸುಮ್ಮ ಸುಮ್ಮನೆ ಯಾವ ಕಲ್ಲುಗಳು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಿಲ್ಲ ಕಲ್ಲು ಅಂತಂದ್ರೆ ಅದು ಒಂದು ನಿರ್ದಿಷ್ಟವಾದ ಒಂದು ಸ್ಥಳದಲ್ಲಿ ಆವೃತ ಆಗಿಬಿಡುತ್ತೆ ಯಾವುದೇ ಕಾರಣಕ್ಕೂ ಒಬ್ರು ಎತ್ತಿ ಇಡಬೇಕು ಆಗಲಿ ಯಾವುದೇ ಕಾರಣಕ್ಕೂ ಏನು ಅದು ಉಳ್ಕೊಂಡು ಅಥವಾ ಏನು ಮಾಡ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಜಾರುವ ಕಲ್ಲಾದ್ರೆ ಹೋಗಬಹುದು ಉರುಳುವ ಕಲ್ಲಾದ್ರೆ ಐ ಮೀನ್ ರೌಂಡ್ ಆಗಿರೋ ಕಲ್ಲಾದ್ರೆ ಹೋಗುತ್ತೆ ಅದು ಬಿಟ್ಟು ಈ ತರ ಚೌಕ ಆಗಿರುವಂತ ಕಲ್ಲು ಅದು ಇಷ್ಟೊಂದು ಭಾರ ಇರುವಂತ ಕಲ್ಲು ಹೇಗೆ ಹೋಗಲಿಕ್ಕೆ ಸಾಧ್ಯ ಅಲ್ವಾ ಸೋ ಒಂದು ಸಾರಿ ಯೋಚನೆ ಮಾಡಿದ್ರೆ ಇದು ಸಾಧ್ಯ ಇಲ್ಲ ಅನ್ಸುತ್ತೆ ಬಟ್ ಇಲ್ಲಿ ಮಾತ್ರ ಸಾಧ್ಯ ಇದೆ ಅಂತ ಈ ಕಲ್ಲುಗಳು ತೋರಿಸ್ತಾ ಇದಾವೆ ನಾವು ಅನ್ಕೊಳ್ಳಬಹುದು ಎಲ್ಲಾ ಕಲ್ಲುಗಳು ಹೋಗ್ತವೇನೋ ಅಂತ ಬಟ್ ಅಲ್ಲಿ ಇರುವಂತ ಎಲ್ಲಾ ಕಲ್ಲುಗಳು ಈ ತರ ಉಳ್ಳಿಕ್ಕೆ ಆಗ್ತಿಲ್ಲ ಕೆಲವೊಂದು ಕಲ್ಲುಗಳು ಮಾತ್ರ ಹೋಗ್ತಾ ಇದಾವೆ ಅದರಲ್ಲಿ ಕೆಲವೊಂದು ಮಾತ್ರ ಮಾಯ ಆಗ್ತಾ ಇದಾವೆ ಸೋ ಇದರಿಂದ ಇವತ್ತಿನವರೆಗೂ ಕೂಡ ಅದರ ನಿಗೂಢತೆಯನ್ನ ಯಾರು ಕೂಡ ಭೇದಿಸಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಎಷ್ಟು ರಿಸರ್ಚ್ ಗಳಲ್ಲಿ ಅವರವರು ತಮ್ಮ ತಮಗೆ ಅನ್ಸಿರುವಂತ ಒಂದು ಕಾರಣಗಳನ್ನು ಕೊಡ್ತಾರೆ ಅಲ್ಲಿ ನೆಲ ನೈಸ್ ಆಗಬಹುದು ಅದಕ್ಕೋಸ್ಕರ ಹೋಗ್ತಿರಬಹುದು ಇಲ್ಲಂದ್ರೆ ಶೀತಕ್ಕೆ ಅಲ್ಲಿ ತುಂಬಾ ಗಾಳಿ ಬೀಸಿದಾಗ ಉರುಳಬಹುದು ಅಂತ ಬಟ್ ಇವು ಯಾವು ಕೂಡ ನಿಜ ಅಲ್ಲ ಯಾಕೆ ಅಂತಂದ್ರೆ ಇಷ್ಟೆಲ್ಲ ಇದ್ದಿದ್ದ ಕಲ್ಲುಗಳು ಇಷ್ಟು ದೊಡ್ಡ ಕಲ್ಲುಗಳು ಇಷ್ಟು ಚೌಕದಲ್ಲಿ ಇರುವಂತ ಕಲ್ಲುಗಳು ಅವು ಹೇಗೆ ಚಳಿಗೆ ಗಾಳಿಗೆ ಮಳೆಗೆ ಉರುಳುತ್ತವೆ ಅಂತ ಯಾರ ಕೈಲೂ ಕೂಡ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ಸೈಂಟಿಸ್ಟ್ ಗಳು ಮಾತ್ರ ಇದನ್ನೇ ಅಂತ ಹೇಳಿದರೆ ಬಟ್ ಯಾರ ಕೈಲೂ ಕೂಡ ಇದನ್ನ ನಂಬಕ್ಕೆ ಆಗ್ತಿಲ್ಲ ಅಂತ ವರದಿಗಳು ಬರ್ತಾ ಇದಾವೆ ಸೋ ಇವತ್ತಿನವರೆಗೂ ಕೂಡ ಅಲ್ಲಿ ಏನಾಗ್ತಿದೆ ಏನಕ್ಕೆ ಆತರ ಉರುಳ್ತಾ ಇದಾವೆ ಅಂತ ಇವತ್ತಿನವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ ಸೋ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೋ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ವಿಸ್ಮಯಗಳನ್ನು ತಿಳ್ಕೊಂಡಂಗೆಲ್ಲ ನಮ್ಮ ಮೈಂಡ್ ಅಂತಕ್ಕಂಥದ್ದು ಎಷ್ಟು ಚೇಂಜ್ ಆಗುತ್ತೆ ಅಂತಂದ್ರೆ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಂಡಾಗ ನಮ್ಮ ಬ್ರೈನ್ ಅಂತಕ್ಕಂಥದ್ದು ಹೊಸ ಹೊಸ ಯೋಚನೆಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಹಂಗಿರ್ಬೋದಾ ಇದು ಹಿಂಗಿರ್ಬೋದಾ ಅಂತೇಳಿ ನಮ್ಮ ಮೈಂಡ್ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಬ್ರೈನ್ ಕೂಡ ಆಕ್ಟಿವ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಹೊಸ ಹೊಸ ವಿಚಾರಗಳನ್ನ ವಿಸ್ಮಯ ವಿಚಾರಗಳನ್ನ ಕೇಳೋದ್ರಿಂದ ನಮ್ಮ ಮೈಂಡ್ ಅಂತಕ್ಕಂಥದ್ದು ತುಂಬಾನೇ ಆಕ್ಟಿವ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇನ್ನೂ ಬಲಿಷ್ಠ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಅದಕ್ಕೋಸ್ಕರ ವಿಸ್ಮಯಕಾರಿ ಸಂಗತಿಗಳನ್ನ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಲಿಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾನೆ ಇದ್ದೀನಿ ಸೊ ಪ್ರಯತ್ನ ಮಾಡ್ತಾನೆ ಇರ್ತೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೊಳ್ಳೆ ವಿಷಯಗಳನ್ನು ಕೂಡ ಹೇಳ್ತಾನೆ ಹೋಗ್ತೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್